ಮೋದಿಗೆ ಶಾಕ್ ಕೊಟ್ಟ ಆಂಧ್ರ ಮಾಜಿ ಸಿ ಎಂ ಬಾಬು ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಚಂದ್ರಬಾಬು ನಾಯ್ಡು ಶಾಕ್ ನಮ್ಮದು ಕೂಡ ಕೇಡರ್ ಬೇಸ್ ಪಾರ್ಟಿ ಗೆದ್ದೇ ಗೆಲ್ತೀವಿ ಮುಂಬರುವ ತೆಲಂಗಾಣ ವಿಧಾನಸಭಾ ಚುನಾವಣೆ ಜೊತೆಗೆ ನೆಕ್ಸ್ಟು ಆಂಧ್ರ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ಈ ತೆಲಂಗಾಣ ಮತ್ತು ಆಂಧ್ರ ಈ ಎರಡೂ ರಾಜ್ಯಗಳ ವಿಚಾರವಾಗಿ ಬಿಜೆಪಿ ಸಾಕಷ್ಟು ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ನೆಕ್ಸ್ಟು ತೆಲಂಗಾಣ ವಿಧಾನಸಭಾ ಚುನಾವಣೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಬೇಕಾ ಯಾವುದಾದ್ರೂ ಪಕ್ಷದ ಜೊತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದೆ ಬಿ ಆರ್ ಎಸ್ ಈಗಾಗಲೇ ಅಧಿಕಾರದಲ್ಲಿದೆ ಹಾಗಾಗಿ ಬಿ ಆರ್ ಎಸ್ಗೆ ಮೈತ್ರಿಯ ಅವಶ್ಯಕತೆ ಇಲ್ಲ ವಿಧಾನಸಭಾ ಚುನಾವಣೆಗೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಕೆ ಚಂದ್ರಶೇಖರ್ ರಾವ್ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಆಗ್ತಾಯಿದೆ ತೆಲಂಗಾಣದಲ್ಲಿ ಶರ್ಮಿಳಾ ಕೂಡ ಕಾಂಗ್ರೆಸ್ ಜಾಯ್ನ್ ಆಗಬಹುದು ಈ ನಡುವೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಟಿ ಡಿ ಪಿ ತೆಲುಗುದೇಶಂ ಪಾರ್ಟಿ ಕೂಡ ಸ್ಪರ್ಧೆ ಮಾಡಿದ್ದು ತೆಲಂಗಾಣದಲ್ಲಿ ಚಂದ್ರಬಾಬು ನಾಯ್ಡು ಅವರು ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ ಜೊತೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆ ಟಿ ಡಿ ಪಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದರು ತೆಲಂಗಾಣದಲ್ಲಿ ಕಳೆದ ಬಾರಿ ಇಬ್ಬರು ಶಾಸಕರು ಗೆದ್ದಿದ್ದರು ಟಿ ಡಿ ಪಿಯಿಂದ ಕಾಂಗ್ರೆಸ್ನಿಂದ ಹತ್ತೊಂಬತ್ತು ಜನ ಗೆದ್ದಿದ್ದರು ಟಿ ಡಿ ಪಿಯಿಂದ ಇಬ್ಬರು ಶಾಸಕರು ಮಾತ್ರ ಗೆದ್ದಿದ್ದರು ತೆಲಂಗಾಣದಲ್ಲಿ ಅದಾದ ನಂತರ ಇಬ್ಬರೂ ಕೂಡ ಬಿ ಆರ್ ಎಸ್ ಪಕ್ಷವನ್ನು ಸೇರ್ಪಡೆ ಆದರೂ ಯಾರೂ ಕೂಡ ಶಾಸಕರು ಇಲ್ಲ ಟಿ ಡಿ ಪಿಗೆ ಈಗ ತೆಲಂಗಾಣದಲ್ಲಿ ಈಗ ಇಷ್ಟು ದಿನ ಟಿ ಡಿ ಪಿ ತೆಲಂಗಾಣದಲ್ಲಿ ಸ್ಪರ್ಧೆ ಮಾಡುತ್ತಾ ಇಲ್ವಾ ಟಿ ಡಿ ಪಿಯ ಫೋಕಸ್ ಪೂರ್ತಿ ಆಮ್ರಾಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರ ನಿರೀಕ್ಷೆ ಕುತೂಹಲ ಇತ್ತು ಅದೆಲ್ಲದಕ್ಕೂ ಈಗ ಚಂದ್ರಬಾಬು ನಾಯ್ಡು ಪುಲ್ ಸ್ಟಾಪ್ ಹಾಕಿದ್ದಾರೆ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಟಿ ಡಿ ಪಿ ಸ್ಪರ್ಧೆ ಮಾಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗಿದ್ರೆ ಟಿ ಡಿ ಪಿ ಈ ಬಾರಿ ಮೈತ್ರಿ ಮಾಡಿಕೊಳ್ಳುತ್ತಾ ಯಾವ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಟಿ ಡಿ ಪಿ ತೆಲಂಗಾಣದಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಿ ಜೆ ಪಿ ಜೊತೆ ಏನಾದರೂ ಮೈತ್ರಿ ಮಾಡ್ಕೊಳ್ಬಹುದಾ ಈ ಬಾರಿ ತೆಲಂಗಾಣ ಅಥವಾ ಆಂಧ್ರದಲ್ಲಿ ಅನ್ನೋ ಒಂದು ಪ್ರಶ್ನೆಗೆ ಸದ್ಯಕ್ಕೆ ತೆಲಂಗಾಣದ ಮೈತ್ರಿಯ ಬಾಗಿಲು ಮುಚ್ಚಿದೆ ನಾವು ಯಾವುದೇ ಪಾರ್ಟಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇಲ್ಲ ಟೈಮ್ ಆವಾಗಿದೆ ಈಗ ನೋ ಮೈತ್ರಿ ಅಂತ ಸ್ವತಃ ಚಂದ್ರಬಾಬು ನಾಯ್ಡು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತೆಲುಗು ದೇಶಂ ಪಾರ್ಟಿ ಕೂಡ ಕೇಡರ್ ಬೇಸ್ಡ್ ಪಾರ್ಟಿ ಟಿ ಡಿ ಪಿಗೆ ತನ್ನದೇ ಆದಂಥ ಕಾರ್ಯಕರ್ತರು ಇದ್ದಾರೆ ಎಲ್ಲ ಕಡೆ ಸ್ಪರ್ಧೆ ಮಾಡ್ತೀವಿ ನಾವು ಎಲ್ಲಿ ಮೈತ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಯಾವ ಪಕ್ಕ ಜೊತೆ ಅದನ್ನ ಚರ್ಚೆ ಮಾಡ್ತೀವಿ ಇನ್ನು ಅಥವಾ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಾರ್ದು ಎಲ್ಲಿ ಕಣಕ್ಕೆ ಇಳಿಬೇಕು ನಮಗೆ ಪೂರಕವಾದ ವಾತಾವರಣ ಎಲ್ಲಿದೆ ತೆಲಂಗಾಣದ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಏನಿದೆ ಎಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಈಗಾಗಲೇ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಆ ಸಮಿತಿ ರಚನೆ ಏನು ಮಾಡಿದ್ದೀವಿ ಆ ಸಮಿತಿ ವರದಿ ಕೊಟ್ಟ ಬಳಿಕ ನಮ್ಮ ನಿಲುವು ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಆದರೆ ಬಿ ಜೆ ಪಿ ಜೊತೆ ಮೈತ್ರಿ ಇಲ್ಲ ಅನ್ನೋದನ್ನು ದೆಹಲಿಯಲ್ಲಿ ಚಂದ್ರಬಾಬು ನಾಯ್ಡು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇದು ತೆಲಂಗಾಣದ ವಿಚಾರ ಇನ್ನು ಆಂಧ್ರ ವಿಚಾರಕ್ಕೋದ್ರೆ ಆಂಧ್ರದಲ್ಲೂ ಕೂಡ ನೆಕ್ಸ್ಟು ಲೋಕಸಭಾ ಚುನಾವಣೆ ಟೈಮ್ಗೆ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ ಸೊ ಲೋಕಸಭಾ ಮತ್ತು ವಿಧಾನಸಭಾ ಎರಡು ಒಟ್ಟಿಗೆ ಆಗುತ್ತೆ ಆಂಧ್ರ ಆಂಧ್ರಗೆ ಎಲೆಕ್ಷನ್ನು ಹಾಗಾಗಿ ಆಂಧ್ರದಲ್ಲಿ ಬಿ ಜೆ ಪಿ ಜೊತೆ ಏನಾದರೂ ಮೈತ್ರಿ ಮಾಡ್ಕೊಳ್ಬೋದ ತೆಲಂಗಾಣದಲ್ಲೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಂಧ್ರದಲ್ಲಿ ಮಾಡ್ಕೊಳ್ತಾರ ನೋ ಡೌಟ್ ಮಾಡ್ಕೊಳ್ಳಲ್ಲ ಯಾವುದೇ ಕೂಡ ಚಾನ್ಸ್ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾಯಿದೆ ಟಿ ಡಿ ಪಿ ಒಂದು ಕಡೆ ಜನಸೇನ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಆಂಧ್ರದಲ್ಲಿ ಕೇಳಿ ಬರ್ತಾ ಇದೆ ಜಗನ್ ಸೋಲಿಸಬೇಕು ಅಂದರೆ ಪವನ್ ಕಲ್ಯಾಣ್ ಜನಸೇನ ಮತ್ತು ಚಂದ್ರಬಾಬು ನಾಯ್ಡವರ ಟಿ ಡಿ ಪಿ ಎರಡೂ ಒಂದಾದರೆ ಮಾತ್ರ ಒಂದು ರೀತಿ ಸೋಲಿಸ್ಬಹುದು ಡಿವೈಡ್ ಆದರೆ ಓಟ್ಗಳು ಸ್ಪ್ಲಿಟ್ ಆಗುತ್ತೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ರಿಪೀಟ್ ಆಗಬಹುದು ಜಗನ್ ಮತ್ತೆ ಗೆಲ್ಲಬಹುದು ಅನ್ನೋ ಒಂದು ಸಮೀಕ್ಷೆಗಳು ಬರ್ತಾ ಇದ್ದಾವೆ ಹೀಗಾಗಿ ಚಂದ್ರಬಾಬು ನಾಯ್ಡು ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ವೇಳೆ ಆಂಧ್ರದಲ್ಲಿ ಈಗ ಇತ್ತೀಚಿನ ದೆಹಲಿಯ ಸುಪ್ರೀ ಸುಗ್ರೀವಾಜ್ಞೆ ವಿಚಾರವಾಗಿ ಜಗನ್ನ ಬಿ ಜೆ ಪಿಯನ್ನು ಸಪೋರ್ಟ್ ಮಾಡಿದರು ಒಂದು ವೇಳೆ ನೆಕ್ಸ್ಟ್ ಚುನಾವಣೆಗೆ ಟಿ ಡಿ ಪಿ ಜನಸೇನ ಜೊತೆ ಬಿ ಜೆ ಪಿ ಅಂದ್ರೆ ಮೈತ್ರಿ ಆದರೆ ಮುಂದೇನಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಟಿ ಡಿ ಪುನೂ ಬೇಡ ಜನಸೇನ ಜೊತೆ ಹೇಗೂ ಈಗಾಗಲೇ ಮೈತ್ರಿ ಇದೆ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗೋಲ್ಲ ಟಿ ಡಿ ಪಿ ಜೊತೆ ಮೈತ್ರಿ ಮಾಡದೆ ಸುಮ್ಮನಾಗ್ಬೇಡೋಣ ಲೋಕಸಭಾ ಚುನಾವಣೆಯಲ್ಲಿ ಅಕಸ್ಮಾತ್ ಜಗನ್ ಜಾಸ್ತಿ ಸೀಟ್ ಬಂದರೂ ಕೂಡ ಅದು ಬಿಜೆಪಿಗೆ ಫೇವರ್ ಆಗುತ್ತೆ ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಜಗನ್ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಒಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ತೆಲಂಗಾಣ ವಿಚಾರದಲ್ಲಿ ಬಿ ಜೆ ಪಿಗೆ ಶಾಕ್ ಕೊಟ್ಟಿದ್ದಾರೆ ಆಂಧ್ರದಲ್ಲಿ ಏನಾಗುತ್ತೆ ವೆಯ್ಟ್ ಮಾಡೋಣ ನೀವೇನು ಹೇಳ್ತೀರಾ ಟಿ ಡಿ ಪಿ ಬಿಜೆಪಿ ಜೊತೆ ಮೈತ್ರಿ ಆಗಬೇಕಿತ್ತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ